ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ, ರಾಷ್ಟದ ಜನರಿಗೆ ಅಂಬೇಡ್ಕರ್ರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಈ ಕೋಪಿಸ್ಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತಾ? ಇಲ್ಲಿ ಕೇಳಿ, ನಿಂತ್ಕೊಳ್ಳಿ. ಏನ್ ಕೇಳಿ, ಏನ್ ಮಾತಾಡ್ಲಿ ನಿನ್ ಹತ್ರ? ನಾನ್ ಯಾವ ತಪ್ಪು ಮಾಡಿಲ್ಲ, ನನ್ ಮೇಲೆ ಯಾಕೆ ಕೋಪಿಸ್ಕೊಂಡಿದ್ದೀರಾ? ಬಿಡು ಮತ್ತೆ, ತಪ್ಪೇ ಮಾಡಿಲ್ಲ ಅಂದ್ರೆ ಮಾತಾಡ್ಬೇಡ ನನ್ ಹತ್ರ. ಹಾಗಾದ್ರೆ ಅದ್ಯಾರೋ ಬ್ಯಾರಿಸ್ಟರ್ಗೋಸ್ಕರ ನಿಮ್ ಹೆಂಡತಿ ಮೇಲೆ ಕೋಪಿಸ್ಕೋತೀರಾ? ಗೊತ್ತಿರೋರ ಗೊತ್ತಿಲ್ದೇ ಇರೋರ ಅನ್ನೋದಲ್ಲ ಪ್ರಶ್ನೆ, ನಾನ್ ಹೇಳೋದು ತಪ್ಪನ್ನ ತಪ್ಪು ಅಂತಾನೆ. ಸರಿ ಬಿಡಿ, ನಾನು ನಿಮ್ ಹತ್ರ ಮಾತಾಡಲ್ಲ, ನಾನ್ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲ, ನಾನ್ ಯಾಕೆ ಹೋಗ್ಲಿ? ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ, ಆದ್ರೆ ನಿಮ್ ಹತ್ರ ಮಾತಾಡಲ್ಲ ಅಷ್ಟೆ. ಅತ್ತೆ, ಈ ಲಕ್ಷ್ಮಿಗೆ ಹೇಗ್ ಬುದ್ಧಿ ಹೇಳೋದು ಒಂದೂ ಅರ್ಥ ಆಗ್ತಾ ಇಲ್ಲ. ಲಕ್ಷ್ಮಿಗೆ ಬುದ್ಧಿ ಹೇಳೋದು ತುಂಬಾ ಸುಲಭ, ಆದ್ರೆ ಸಮಸ್ಯೆ ಏನು ಅಂದ್ರೆ ಲಕ್ಷ್ಮಿ ಮೇಲೆ ಜೀಜಾಬಾಯಿ ಪ್ರಭಾವ ಜಾಸ್ತಿ ಇದೆ. ಅವಳು ಹೇಳೋದನ್ನ ಅವಳು ಕೇಳ್ತಾಳೆ, ತಪ್ಪು ಸರಿ ಯೋಚನೆ ಮಾಡಲ್ಲ. ಆದ್ರೆ ಅತ್ತೆ, ಈ ಕೆಲ್ಸ ಬಿಟ್ಕೊಡಕ್ ನನ್ಗೆ ಇಷ್ಟ ಇಲ್ಲ. ಹಾಗೆ ಲಕ್ಷ್ಮಿ ಮನೆ ಬಿಟ್ಟು ಹೋಗೋದು ನನ್ಗೆ ಇಷ್ಟ ಆಗಲ್ಲ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಭೀಮನ್ ಜೊತೆ ಮಾತಾಡ್ತೀನಿ, ಅವನೇನಾದ್ರೂ ಹೇಳ್ಬಹುದು. ಭೀಮ, ಏನಾಯ್ತು ಆನಂದಣ್ಣ? ಒಂದ್ ಸಲಹೆ ಬೇಕಿತ್ತು ನಿನ್ನಿಂದ. ಹಾ ಹೇಳು. ಒಂದ್ ತರ ಪರಿಸ್ಥಿತಿ ಏನಂದ್ರೆ, ಒಂದ್ ಕಡೆ ಕೆಲ್ಸ, ಇನ್ನೊಂದ್ ಕಡೆ ಹೆಂಡತಿ, ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ನಾನು? ಕೆಲ್ಸನ? ಕೆಲ್ಸಕ್ಕೋಸ್ಕರ ಹೆಂಡತಿ ಜೊತೆ ಜಗಳ ಆಡ್ತಾರೆ, ಅವಳನ್ನ ಬೈತಾರೆ, ಅಷ್ಟೇ ಯಾಕೆ? ಮಾತಾಡಲ್ಲ ಅಂತಾನೂ ಹೆದರಿಸ್ತಾರೆ. ಹೆಂಡತಿ ಏನ್ ಮಹಾ, ಯಾವ ಪ್ರಯೋಜನನೂ ಇಲ್ಲ. ಭೀಮ, ನನ್ಗ್ಯಾಕೋ ನಿಮ್ಮಿಬ್ರು ಮಧ್ಯೆ ಏನೋ ಆಗಿದೆ ಅನ್ಸುತ್ತೆ. ಆನಂದಣ್ಣ, ಏನ್ ಹಾಗ್ ನೋಡ್ತಿದ್ದೀರ? ಹೋಗ್ತೀನಿ ಬಿಡಿ. ಆನಂದಣ್ಣ, ನೀವ್ ಮಾತಾಡಿ. ಹೇಳು, ಏನ್ ವಿಷಯ? ಭೀಮ, ಒಂದ್ ಒಳ್ಳೆ ಕೆಲ್ಸ ಸಿಕ್ಕಿದೆ, ಆದ್ರೆ ತೊಂದ್ರೆ ಇರೋದು, ಒಂದ್ ವೇಳೆ ನಾನು ಈ ಕೆಲ್ಸಕ್ಕೆ ಹೋದ್ರೆ ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸರಿ ನೋಡು ಆನಂದಣ್ಣ, ನನಗನ್ಸೋ ಪ್ರಕಾರ ನೀನ್ ನಿನ್ ಕೆಲ್ಸದ ಬಗ್ಗೆ ಮಾತ್ರ ಯೋಚನೆ ಮಾಡು, ಆದ್ರೆ ಈ ಸಮಯದಲ್ಲಿ ನನ್ನ ಬಗ್ಗೆ ನನ್ನ ಓದಿನ ಬಗ್ಗೆ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಈ ನಿಟ್ಟಿನಲ್ಲಿ ನೀನ್ ಯೋಚನೆ ಮಾಡಿದ್ರೆ ನಿನ್ನ ಪ್ರಶ್ನೆಗೆ ನಿನಗೆ ಉತ್ತರ ಸಿಗುತ್ತೆ. ಯೋಚನೆ ಮಾಡದೆ ಹೇಗಿರ್ಲಿ, ಭೀಮಾ ನಮ್ಮ ಮನೆ ಪರಿಸ್ಥಿತಿನ ಸರಿ ಮಾಡೋಕಾಗದ್ ಒಂದ್ರಿಂದನೆ, ದುಡ್ಡು. ನೀವು ಮನೆ ಬಿಟ್ಟು ಹೋಗಿರೋದಕ್ಕೆ ಕಾರಣ ಏನ್ ಹೇಳು? ದುಡ್ಡಿನ ಸಮಸ್ಯೆನೆ ತಾನೆ? ನೀನು ಅಪ್ಪನಿಂದ ದೂರ ಆಗಿರೋದಕ್ಕೂ ದುಡ್ಡೇ ತಾನೆ ಕಾರಣ? ಹಾ, ನನಗ್ ಗೊತ್ತು, ನನಗೆಲ್ಲ ಗೊತ್ತು ಆನಂದಣ್ಣ. ಆದ್ರೆ ನೋಡು, ಲಕ್ಷ್ಮಿ ಅತ್ತಿಗೆ ನಿನ್ನ ಕೈ ಹಿಡ್ದಿರೋ ಹೆಂಡತಿ ತನ್ನ ಪತಿನೂ ದಿನಾ ದುಡಿಯಕ್ ಹೋಗಿ ಹಣ ತರಬೇಕು, ಆ ಹಣದಿಂದ ಮನೆ ನಡೆಸಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ. ಅದಕ್ಕೆ ಅವ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡು, ನನ್ನ ಬಗ್ಗೆ ಯೋಚನೆ ಮಾಡೋದ್ ಬಿಡು. ಸದ್ಯಕ್ಕೆ ನಿನಗೆ ನನಗಿಂತ ಅವರ ಜವಾಬ್ದಾರಿನೇ ಹೆಚ್ಚು ಮುಖ್ಯ ಆಗುತ್ತೆ. ಎಲ್ಲ ಸರಿ ಆಗೇ ಆಗುತ್ತೆ ಆನಂದಣ್ಣ. ಆ ಬ್ಯಾರಿಸ್ಟರ್ ಬಹಳ ಕೆಟ್ಟ ಮನುಷ್ಯ, ಆದ್ರೆ ಇವರು
ಅಲ್ಲಿ ಕೆಲಸ ಮಾಡೋದೇ ಸರಿ. ಮುಂದೆ ಬ್ಯಾರಿಸ್ಟರ್ ಆಗ್ಬೇಕು ಅನ್ಕೊಂಡಿದ್ದಾರೆ. ಈಗ ಒಳ್ಳೆ ಕೆಲಸ ಅದೇನೆ. ಮಗಳೇ ರಮಾ. ಮಾವ ಮಾವ, ಇವಾಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನ್ ಹೇಳು, ನೀನ್ ಹೇಗಿದೀಯಾ? ಭೀಮಾ ಹೇಗಿದ್ದಾನೆ? ನಾನು ಚೆನ್ನಾಗಿದ್ದೀನಿ. ಆದ್ರೆ ಮಾವ, ಇವತ್ತೊಂದು ಘಟನೆ ನಡೀತು. ಆ ವಿಷಯದಲ್ಲಿ ನನಗೂ ಅವ್ರಿಗೂ ಜಗಳ ಆಯ್ತು. ಅಂಥದ್ದೇನಾಯ್ತು? ಯಾಕೆ ಜಗಳ ಆಡಿದ್ರಿ? ಅದೇನಾಯ್ತಂದ್ರೆ, ನೀವೊಬ್ರು ದೊಡ್ಡ ಬ್ಯಾರಿಸ್ಟರ್, ನಿಮ್ಮಲ್ಲಿ ತುಂಬಾ ಕೆಲ್ಸಗಳಿರುತ್ತವೆ. ಪೇಪರ್ಸ್ ನ ಫೈಲ್ ಮಾಡಕ್ಕಾದ್ರೂ ಒಬ್ಬನ್ ಇಟ್ಕೋಬಹುದು. ಮೂರು ಜನ ನನ್ನ ಗುರುಗಳು. ಕಾನೂನನ್ನ ನಾನು ಇವರಿಂದ ಕಲ್ತಿರೋದು. ಈ ಮೂರು ಜನ ಮೇಲಿನ ಕುಲದವರು. ನಿನ್ನ ಕೆಲ್ಸಕ್ಕೆ ಇಟ್ಕೊಳ್ಳೋದು ಯಾವತ್ತಿದ್ರು ನಿನ್ನ ಕನ್ಸಾಗೆ ಇರುತ್ತೆ. ನಾನೇನಾದ್ರೂ ತಪ್ಪು ಮಾಡದ್ನ? ಇಲ್ಲ, ನೀನೇನ್ ಮಾಡಿದ್ಯೋ ಅದು ಸರಿಯಾಗೆ ಮಾಡಿದ್ಯಾ. ಇಂಥ ಜನರಿಗೆ ನಾವು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇವ್ರುಗಳು ನಮ್ಮನ್ನ ಹೇಡಿಗಳು ಅಂದ್ಕೋತಾರೆ. ಆದ್ರೆ ಇದೆಲ್ಲ ಹೇಗೆ? ರಾಮ್ಜಿ, ನೀವೇನು ಮಾತಾಡಬೇಡಿ. ರಮಾ ಏನ್ ಮಾಡಿದಾಳೋ ಅದು ಸರಿಯಾಗೇ ಮಾಡಿದಾಳೆ. ಬನ್ನಿ, ನಡೀರಿ, ಒಳಗ್ ನಡೀರಿ. ರಮಾ, ಶಾಂತಮ್ಮ ಊಟಕ್ಕೆ ಕರೀತಿದ್ದಾರೆ, ನಡಿ. ನಾನ್ ನಿಮ್ ಹತ್ರ ಮಾತಾಡದ್ನ? ಇಲ್ಲ ತಾನೆ, ಮತ್ಯಾಕ್ ನನ್ನ ಹತ್ರ ಮಾತಾಡಕ್ ಬಂದ್ರಿ? ನನ್ ನಿಜವಾಗ್ಲೂ ಹಸಿವಿಲ್ಲ. ಅಯ್ಯೋ, ಮಾತಾಡ್ತಿದ್ರೆ ಏನಾಯ್ತು? ಊಟ ಆದ್ರೂ ಮಾಡು, ನಡಿ. ನಡಿ ರಮಾ, ಊಟ ಮಾಡೋಣ. ಹ, ನಡೀರಿ ಅಮ್ಮ, ನನಗ್ ತುಂಬಾ ಹಸಿವಾಗ್ತಿದೆ. ನನ್ನ ಹತ್ರ ಹಸುವಿಲ್ಲ ಅಂದ್ಲು? ಈಗ ನೋಡಿದ್ರೆ ಜೋರ್ ಹಸು ಅಂತಿದ್ದಾಳೆ. ನಿಮಗ್ ನನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಲ್ವಾ? ಮತ್ತ್ಯಾಕ್ ಕಂಬಳಿ ಹೊಚ್ಚಿದ್ರಿ? ಈಗ ನಾನೆಲ್ ಮಾತಾಡ್ದೆ, ಕಂಬಳಿ ಹೊಚ್ಚದೆ ಅಷ್ಟೇ. ಹೀಗ್ ಮಾಡೋದ್ರಿಂದ ಅದೇ ಅರ್ಥ ಅಲ್ವಾ? ನೀವ್ ಹೇಳ್ಬೇಕು ಅನ್ಕೊಂಡಿರೋದು, ರಮಾ ಕಂಬಳಿ ಹೊತ್ಕೋ ಇಲ್ಲ ಚಳಿಯಾಗುತ್ತೆ ನಿನ್ಗೆ ಅಂತ. ನೀವ್ ಮಾತಾಡ್ತಿಲ್ಲ ಅಂದ್ಮೇಲೆ ಬೇರೆ ರೀತಿ ಬೇರೆ ತರ ಮಾತಾಡ್ಬೇಡಿ. ಸರಿ ಬಿಡಮ್ಮ, ಮಾತಾಡಲ್ಲ. ನಿನ್ ಹತ್ರ ಯಾವ ರೀತಿಲೂ ಮಾತಾಡಲ್ಲ. ಸಾಕ್, ಮಾಲ್ಕೋ ಹೋಗು. ಆದ್ರೆ ನಂಗೊಂದು ಅರ್ಥ ಆಗ್ಲಿಲ್ಲ. ನಿದ್ರೆ ಬರ್ತಿದೆ ಅಂತ ಬೇಗ ಮಲಗ್ದೆ. ಅಷ್ಟು ಚೆನ್ನಾಗಿ ನಿದ್ರೆ ಬಂದಿರೋಳ್ಗೆ ನಾನು ಕಂಬಳಿ ಹೊಚ್ಚದ್ ಹೆಂಗ್ ಗೊತ್ತಾಯ್ತು? ಇಷ್ಟು ವರ್ಷ ನಿಮ್ ಜೊತೆ ಇದ್ದೀನಿ, ನೀವ್ ಹತ್ರ ಬಂದ್ರೆ ನನಗ್ ಗೊತ್ತಾಗ್ದೇ ಇರುತ್ತಾ? ಎಂತ ಪ್ರಶ್ನೆ ರೀ ನಿಮ್ದು. ಸರಿ ಮಲ್ಕೋ. ಇಷ್ಟು ವರ್ಷ ನಿಮ್ ಜೊತೆ ಇದ್ದೀನಿ, ನೀವ್ ಹತ್ರ ಬಂದ್ರೆ ನನಗ್ ಗೊತ್ತಾಗ್ದೇ ಇರುತ್ತಾ? ಎಂತ ಪ್ರಶ್ನೆ ರೀ ನಿಮ್ದು. ಇದ್ರರ್ಥ ಅಪ್ಪಂಗೂ ನಾನ್ ಹೋಗಿ ಚೀಟಿ ಇಟ್ಟಿರೋದ್ ಗೊತ್ತಾಗಿರುತ್ತೆ. ಅದಕ್ಕೆ ಇರ್ಬೇಕು, ಬೆಳಗ್ಗೆ ನನ್ನನ್ನ ನೋಡಿ ಚೀಟಿನ ಹರಿದಾಕಿದ್ದು. ಅಪ್ಪ,
ನೀವತ್ ರಾತ್ರಿನೇ ನನ್ನ ಪತ್ರ ಓದಿದ್ರಿ ಅಲ್ವಪ್ಪ? ಬೇಕು ಅಂತಾನೆ ನನ್ನ ಹತ್ರ ಕಟುವಾಗಿ ನಡ್ಕೋತಿದ್ದಲ್ವಾ ಅಪ್ಪ? ಅಪ್ಪ, ನಾನು ಹುಟ್ಟದಾಗಿಂದ ಇವತ್ತಿನವರೆಗೂ ಯಾವಾಗ್ಲೂ ಸರಿಯಾದ ದಾರಿಲ್ ಸಾಗೋದಕ್ಕೆ ನೀವೇ ನನಗೆ ಪ್ರೇರಣೆ ಕೊಟ್ಟಿರೋದು. ಬಹಳ ಬಹಳ ತಿದ್ದಿದ್ದೀರ ನೀವು ನನ್ನನ್ನ. ಮತ್ತಿವತ್ ನೋಡಿ, ನಾನ್ ನಿಮ್ಮಿಂದನೇ ಕಲ್ತಿರೋದು. ಕೆಲವೊಂದ್ಸಲ ಇನ್ನೊಬ್ರಿಗೆ ಒಳ್ಳೇದಾಗೋದಕ್ಕೆ ಅವ್ರ ಕಣ್ಣಲ್ಲಿ ನಾವು ಕೆಟ್ಟೋರಾದ್ರೂ ಪರವಾಗಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಏನ್ ರಮ್ಮ, ನನ್ ಜೊತೆ ನೀನ್ ಬರೋದ್ ಬೇಡ ರಮ್ಮ. ಆ ನರೋತ್ತಮ್ ಜೋಶಿ ಬರ್ಲಿಲ್ಲ ಅಂದ್ರೆ ನಾನು ಬರೋದಿಲ್ಲ. ನಾನ್ ನಿಮಗ್ ಹೇಳಕ್ ಬಂದಿದ್ದು ಏನಂದ್ರೆ, ಕೆಲ್ಸ ಬ್ಯಾರಿಸ್ಟರ್ ಹತ್ರನೇ ಹುಡ್ಕೊಳ್ಳಿ, ಅದೇ ಸರಿ. ಹಾಗೆ ಆ ಬ್ಯಾರಿಸ್ಟರ್ ಬಿಟ್ಟು ಬೇರೆ ಬ್ಯಾರಿಸ್ಟರ್ ಹತ್ರ ಹೋಗಿ, ಆದ್ರೆ ಬ್ಯಾರಿಸ್ಟರ್ ಹತ್ರನೇ ಕೆಲ್ಸ ಹುಡ್ಕಿ. ಅದ್ ಸರಿ, ನಿನ್ನ ಹತ್ರ ಮಾತಾಡಲ್ಲ ಅಂದಿದೆಲ್ಲ. ಹೌದು, ಆದ್ರೆ ನೀವ್ ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡು ಮತ್ತಲ್ಲಿ ಸಿಕ್ಕಾಕೊಂಡ್ರೆ ಆಗ? ಅದಕ್ಕೆ ಹೇಳಕ್ ಬಂದೆ, ಬ್ಯಾರಿಸ್ಟರ್ ಹತ್ರನೇ ಕೆಲ್ಸ ಹುಡ್ಕಿ. ಸರಿ, ಸರಿಯಾಗಿ ಎರಡು ದಿನ ಮಣ್ಣು ಹೊರೋ ಯೋಗ್ಯತೆ ಇಲ್ಲ, ಕೆಲ್ಸ ಮಾಡ್ತಾನಂತೆ, ಅದು ಬ್ಯಾರಿಸ್ಟರ್ ಹತ್ರ. ಇನ್ ರಮಾ ಹೇಳೋದನ್ ಕೇಳು, ಪೇಟೆಲಿರೋ ಬ್ಯಾರಿಸ್ಟರ್ ಗಳೆಲ್ಲ ಭೀಮನೆ ಕೆಲ್ಸಕ್ ಬೇಕು ಅಂತ ಆರ್ತಿ ಹಿಡ್ಕೊಂಡು ನಿಂತಿರೋ ತರ ಹೇಳ್ತಿದ್ದಾಳೆ. ಹೌದೌದು, ಭೀಮರಾವ್ ಅಂಬೇಡ್ಕರ್. ಸರ್, ನೀವು ಇಲ್ಲಿ? ಭೀಮರಾವ್, ನೀನಿಲ್ಲ ಇರೋದು. ನಿನ್ ಹತ್ರ ಸ್ವಲ್ಪ ಮಾತಾಡಬೇಕು. ಖಂಡಿತ ಸರ್, ಹೇಳಿ ಏನ್ ವಿಷಯ? ನಿನ್ನ ನೀನು ತುಂಬಾ ಬುದ್ಧಿವಂತ ಅಂತ ಅನ್ಕೊಂಡು ಮುಂದೆ ಬ್ಯಾರಿಸ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ ಅಲ್ವಾ? ಅದು ಸರ್, ನಾನು ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ನಾನು ನಿಮ್ಮ ತರಾನೇ ಒಂದು ದೊಡ್ಡ ಬ್ಯಾರಿಸ್ಟರ್ ಆಗ್ಬೇಕು ಅನ್ನೋ ಹಾದಿಲಿದ್ದೀನಿ. ಶ್ರಮ ಪಡೋದಕ್ಕೂ ನಾನು ತಯಾರಾಗಿದ್ದೀನಿ. ನಿನ್ನನ್ನು ಹೇಗಪ್ಪ ನಂಬೋದು ಸರ್? ನಾನು ಇವ್ರ ಹೆಂಡತಿ, ನನಗ್ ನಂಬಿಕೆ ಇದೆ. ಇವ್ರಿಗೆ ತಂದೆ ಆಗ್ಬೇಕು, ಇವ್ರು ನಂಬ್ತಾರೆ. ಇವ್ರ ಅಣ್ಣ, ಇವ್ರ ಅಕ್ಕ, ಇವ್ರ ಅತ್ತೆ, ಶಾಂತಮ್ಮ ಎಲ್ಲರೂ ನಂಬ್ತಾರೆ. ಶ್ರಮ ಪಟ್ಟು ಕೆಲಸ ಮಾಡಕ್ಕೆ ಇವ್ರು ಯಾವತ್ತಿಗೂ ಹಿಂಜರಿಯೋದಿಲ್ಲ. ಇವ್ರ ಶ್ರಮದಿಂದ, ಶ್ರದ್ಧೆಯಿಂದ ಒಂದಿನ ದೊಡ್ಡ ಬ್ಯಾರಿಸ್ಟರ್ ಆಗ್ತಾರೆ. ಇವ್ರ ಯಾರ ವಿಶ್ವಾಸನೂ ಕಳ್ಕೊಳ್ಳೋದಿಲ್ಲ. ಇದನ್ ನೀವ್ ನಂಬ್ಲಿ ನಂಬದೆ ಹೋಗ್ಲಿ, ನಮ್ಗೇನಾಗ್ಬೇಕು? ರಮ, ಪದೇ ಪದೇ ಬ್ಯಾರಿಸ್ಟರ್ ಸರ್ ಹತ್ರ ಹಾಗೆಲ್ಲ ಮಾತಾಡ್ಬೇಡ, ಮೇಲ್ ನಡಿ. ಇವ್ರಿಲ್ಲಿಂದ ಹೊರಟ್ರೆ ನಾನು ಹೋಗ್ತೀನಿ. ನಿಮಗ್ ಕೆಲ್ಸ ಅಂತೂ ಕೊಡ್ಲಿಲ್ಲ, ನಿಮ್ಗ್ಯಾಕೆ ಇವ್ರ ಅವಮಾನ ಮಾಡ್ಬೇಕು? ನಾನು ಮೇಲ್ ಹೋಗು ಅಂದೆ ತಾನೆ. ಶಾಂತಮ್ಮ, ಬಾರಮ್ಮ ಒಳಗೆ ಹೋಗು, ನಡಿ. ಶಾಂತಮ್ಮ, ಸಾರಿ ಸರ್, ಹೇಳಿ ಏನ್ ಬಂದಿದ್ದು? ನಾಳೆ ಬೆಳಗ್ಗೆ ಒಂದು ಕೇಸ್ ಹಿಯರಿಂಗ್ ಇದೆ, ಆಮೇಲೆ ಈ ದಾವೆಗೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ಇದರಲ್ಲಿದೆ, ಇದನ್ ಓದು. ಒಂದು ವೇಳೆ ಈ ಕೇಸ್ನ ಗೆಲ್ಲೋದಕ್ಕೆ ನಿನಗೆ ಯಾವ್ದಾದ್ರೂ ದಾರಿ ಸಿಕ್ಕಿದ್ರೆ ಇವತ್ ರಾತ್ರಿ ಒಳಗೆ ನಿನ್ನ ಹತ್ರ ಬರಬೇಕು, ನನ್ ಜೊತೆ ಕೆಲಸ ಮಾಡೋದಕ್ಕೆ ನಿನಗೆ ಅವಕಾಶ ಕೊಡ್ತೀನಿ.
ನನ್ ಕೈ ಬಿಡಿ ಶಾಂತಮ್ಮ, ಶಾಂತಮ್ಮ ಬಿಡಿ ಬಿಡಿ. ನಡಿ ಒಳಗಡೆ. ನೋಡಿದ್ರ ಶಾಂತಮ್ಮ, ಕೆಲ್ಸ ಅಂತೂ ಕೊಡ್ಲಿಲ್ಲ, ಮುಖದ ಮೇಲೆ ಕಾಗದ ಎಸಿತಾರೆ. ಬಿಡಿ ಅಮ್ಮ, ಕೆಲವೊಂದ್ಸಲ ಸುಮ್ನಿರ್ಬೇಕು ರಮ್ಮ, ಎಲ್ಲಾ ವಿಷಯಕ್ಕೂ ಜಗಳ ಆಡಕ್ ಹೋಗ್ಬಾರ್ದು. ನಾನ್ ಸುಮ್ನೆ ಇರಲ್ಲ, ನನ್ ಗಂಡಂಗ್ ಅವಮಾನ ಮಾಡ್ತಿದ್ರೆ ಸುಮ್ನಿರ್ಬೇಕಾ? ನಾನ್ ಹೋಗ್ಬೇಕು, ಬಿಡಿ ನನ್ನ. ಸಂಜೆವರೆಗೂ ನಿನಗ್ ಸಮಯ ಇದೆ. ಬ್ಯಾರಿಸ್ಟರ್ ಸರ್, ಬ್ಯಾರಿಸ್ಟರ್ ಸರ್, ನಮಸ್ಕಾರ. ನೀವೇನಿಲ್ಲಿ? ಭೀಮರಾವ್ ಮನೆ ಇರೋದು ಇಲ್ಲೇನೆ, ನೀವು ಇಲ್ಲೇ ಇರೋದಾ? ಅದೇ, ಭೀಮರಾವ್ ಮನೆಯಿಂದ ಬರ್ತಾ ಇದ್ದೀನಿ. ನೀವು ಅಸ್ಪೃಶ್ಯರ್ ಮನೆ ಹತ್ರ ಯಾಕೆ ಹೋಗಿದ್ರಿ? ಒಂದು ಅವಕಾಶ ಕೊಡೋಣ ಅಂತ. ಅವನನ್ನು ಒಂದು ಸಾಬೀತು ಮಾಡಿದ್ರೆ ಕೆಲಸ ಕೊಡ್ತೀನಿ ಅಂದೆ. ತಗೊಳ್ಳಿ, ಸೇಪ್ತೀನಿ. ಯಾಕ್ ಸುಮ್ನೆ ಆ ಭೀಮರಾವ್ ಮತ್ತೆ ರಮಾ ಮಾತ್ಗೆ ಮರಳಾಗ್ತಿದ್ದೀರಾ? ಕೆಳವರ್ಗದವರೆಲ್ಲಾದ್ರೂ ಬ್ಯಾರಿಸ್ಟರ್ ಆಗೋದನ್ ಕೇಳಿದ್ದೀರಾ? ಅದು ನನಗೂ ಗೊತ್ತು. ಕೆಳವರ್ಗದ ಆ ಭೀಮರಾವ್ಗೆ ನನ್ನ ಪರೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಪಾಸ್ ಆಗೋಷ್ಟು ಬುದ್ಧಿವಂತಿಕೆ ಇಲ್ಲ ಅಂತ ನನಗೂ ಗೊತ್ತು. ಸೋತ್ ಮೇಲೆ ಅವನ್ನ ಮತ್ತೆ ಅವನ್ ಹೆಂಡ್ತಿನ ಇಬ್ಬರನ್ನು ಆಫೀಸ್ಗೆ ಬರೋದಕ್ಕೆ ಹೇಳಿ ಅವ್ರ ಮುಂದೆನೆ ಗೋಡೆ ಮೇಲೆ ಬರೆದಿರೋ ಭೀಮರಾವ್ ಹೆಸರನ್ನ ತೆಗೆದುಹಾಕಿಸ್ತೀನಿ. ಆಮೇಲೆ ಅವರುಗಳ ಮುಂದೆನೆ ನನ್ನ ಇಡೀ ಆಫೀಸ್ನ ಶುದ್ಧ ಮಾಡಿಸ್ತೇನೆ. ಮತ್ತೆ ಈ ಆಪಲ್ನ ತಗೊಂಡ್ರಲ್ಲ, ನಾನು ಲಂಚನ ತಗೊಳ್ಳೋದಿಲ್ಲ. ಭೀಮಾ, ಈ ಬ್ಯಾರಿಸ್ಟರ್ ಸಾಹೇಬ್ರಿಗೆ ನಿನ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತು. ನಿನ್ ಹತ್ರ ಅವ್ರ ತರ ಡಿಗ್ರಿ ಇಲ್ದೇ ಇರಬಹುದು, ಹಾಕೊಳ್ಳೋ ಕೋಟ್ ಇಲ್ದೇ ಇರಬಹುದು, ಆದ್ರೆ ಇವೆಲ್ಲ ಇಲ್ದೇ ಇದ್ರು ಸತಾರದಲ್ಲಿ ಅದೆಷ್ಟು ವಿಷಯಗಳನ್ನ ನೀನು ಪರಿಹಾರ ಮಾಡಿಲ್ಲ ಹೇಳು. ಯಾರ್ ನಂಬ್ಲಿ ಬಿಡ್ಲಿ, ನನ್ಗೆ ನಿನ್ ಮೇಲೆ ನಂಬಿಕೆ ಇದೆ. ಬ್ಯಾರಿಸ್ಟರ್ ಸಾಹೇಬ್ರಿಗೆ ಕೊಟ್ಟಿರೋ ಈ ಕೆಲಸನ ತುಂಬಾ ಚೆನ್ನಾಗ್ ಮಾಡ್ತೀಯ ನೀನು. ಮತ್ ಸತಾರ ಕತೆ, ಇಲ್ಲಿ ಏನೇ ಆದ್ರೂ ಸತಾರ ಸತಾರ ಅಂತ ಸುತ್ತಿ ಬಳಸಿ ಅದನ್ನೇ ಹೇಳ್ತೀರಾ ಅಂತಂದ್ರೆ ಸತಾರದಲ್ಲಿ ಭೀಮಾ ಏನೋ ಜಾದು ಮಾಡ್ದಂಗಿದೆ. ಹಾಗೇನಿಲ್ಲ ನಂಜುಂಡಣ್ಣ, ನನ್ ತಮ್ಮ ಜಾದು ಮಾಡೋನಲ್ಲ, ಅವನು ಹೋರಾಟ ಮಾಡ್ತಾನೆ. ಹೋರಾಟದ ಮೂಲಕ ಕಲ್ಲನ್ನು ಕೂಡ ಕರಗಿಸ್ತಾನ ಅವನು. ಏನ್ ಸತಾರದಲ್ಲಿರೋ ಕಲ್ಲನ್ನೆಲ್ಲ ಕರಗಿಸಿ ಇಲ್ಲಿಗೆ ಬಂದಿರೋದ ಇವನು? ನೀವೆಲ್ಲ ಹೇಳ್ದಂಗೆ ಇಲ್ಲೂ ಏನಾದ್ರೂ ಭೀಮರಾವ್ ಸಾಧಿಸಿದ್ರೆ ಭೀಮರಾವ್ ಅಲ್ಲಿ ಏನೋ ಶಕ್ತಿ ಇದೆ ಅಂತ ನಾವು ನಂಬ್ತೀವಪ್ಪ. ಮಂಚಯ್ಯ, ಮೊದ್ಲು ನಿಮ್ ಕಣ್ಣಕ್ ಕಟ್ಟಿರೋ ಪಟ್ಟಿನ ತೆಗೆದು ನೋಡೋದನ್ನ ಕಲೀರಿ, ಆಮೇಲೆ ಎಲ್ಲ ನಿಮ್ಗೆ ಚೆನ್ನಾಗ್ ಕಾಣುತ್ತೆ. ಮರ್ತ್ಬಿಟ್ಯ, ಭೀಮಾ ನಮ್ ಜಾತಿನಲ್ಲೇ 10ನೇ ತರಗತಿನ ಮೊದಲನೇ ದರ್ಜೆಲಿ ಉತ್ತೀರ್ಣ ಆದ ಮೊದಲನೇ ಹುಡುಗ. ಮತ್ತೆ ಇದನ್ ಮರ್ತ್ಬಿಟ್ಯ, ಪೊಲೀಸ್ನವರು ವಟಾರಕ್ ಬಂದು ಕಳ್ಳನ್ ಹಿಡಿತೀವಿ ಅಂತ ಎಲ್ರಿಗೂ ತೊಂದ್ರೆ ಕೊಡುವಾಗ ಯಾರು ಅವ್ರನ್ನ ತಡೆದಿದ್ದು? ನೀವೆಲ್ಲರೂ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ಸಾಕು. ಇಲ್ಲ ಆನಂದ, ಅವರ ಪ್ರಶ್ನೆ ಸರಿಯಾಗೇ ಇದೆ.